ಉತ್ತರಾಖಂಡ್ನ ಪ್ರಮುಖ ಪ್ರವಾಸಿ ತಾಣಗಳು ಪ್ರಾಕೃತಿಕ ಸೌಂದರ್ಯವನ್ನೇ ಹೊದ್ದುಕೊಂಡಿವೆ. ಉತ್ತರಾಖಂಡ್ನ ನೈನಿತಾಲ್ ಜಿಲ್ಲೆಯೂ ಸಹ ಇದಕ್ಕೆ ಹೊರತಾಗಿಲ್ಲ. ಪೌರಾಣಿಕ ಇತಿಹಾಸ ಹೊಂದಿರುವ ಈ ಪ್ರದೇಶ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಈ ಕುರಿತು ಒಂದು ವರದಿ. ಸುತ್ತಮುತ್ತಲೂ ಸದಾ ಮಂಜು ಮುಸುಕಿದಂತಿರುವ ಬೆಟ್ಟಗುಡ್ಡಗಳು ಹಾಗೂ ಹಚ್ಚ ಹಸಿರಿನಿಂದ ಕಂಗೊಳಿಸಿರುವ ನೈನಿತಾಲ್ ಜಿಲ್ಲೆ ಪ್ರಕೃತಿ ಪ್ರಿಯರ ನೆಚ್ಚಿನ ತಾಣವಾಗಿದೆ. ಇಲ್ಲಿನ ಖುರ್ಪತಾಲ್, ಸಡಿಯಾತಾಲ್, ಸೂಖತಾಲ್, ನೈಕುಚಿಯಾತಾಲ್ ಪ್ರದೇಶಗಳ ಜೊತೆಗೆ ಜಗತ್ಪ್ರಸಿದ್ಧಿ ಪಡೆದಿರುವ ಜಿಮ್ ಕಾರ್ಬೈಟ್ ರಾಷ್ಟ್ರೀಯ ಉದ್ಯಾನ ಪ್ರವಾಸಿಗರಿಗೆ ಮುದ ನೀಡುತ್ತದೆ. ಸ್ಕಂದ ಪುರಾಣದ ಮಾನಸಖಂಡ ಅಧ್ಯಾಯದಲ್ಲಿ ಇದರ ಉಲ್ಲೇಖವಿದೆ. ಇಲ್ಲಿಗೆ ತಪಸ್ಸು ಮಾಡಲು ಬಂದಿದ್ದ ಮೂವರು ಸಂತರು ಟಿಬೆಟ್ನ ಮಾನಸ ಸರೋವರದಿಂದ ನೀರನ್ನು ತಂದಿದ್ದರು ಎಂಬ ಪ್ರತೀತಿಯೂ ಸಹ ಇದೆ. ಜೊತೆಗೆ ನೈನಿತಾಲ್ನನ್ನು 64 ಶಕ್ತಿಪೀಠಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತಿದ್ದು, ಸತೀದೇವಿ ಅಗ್ನಿಗೆ ಆಹುತಿಯಾದಾಗ ಆಕೆಯ ಎಡಗಣ್ಣು ಬಿದ್ದ ಜಾಗವೇ ನೈನಿತಾಲ್ ಎಂದು ಪುರಾಣದ ಕಥೆಗಳಲ್ಲಿ ಉಲ್ಲೇಖವಿದೆ. 1839 ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮಾರುಹೋದ ಇಂಗ್ಲಿಷ್ ವ್ಯಾಪಾರಿ ಪಿ ಬ್ಯಾರನ್ ಸ್ಥಳೀಯರ ಸುಧಾರಣೆಗೆ ನೆರವು ನೀಡಿದ್ದರು. ಇದರ ಪರಿಣಾಮವಾಗಿ ಇಂದು ಇದೊಂದು ಆಕರ್ಷಣೀಯ ಪ್ರವಾಸಿ ತಾಣವಾಗಿ ರೂಪುಗೊಂಡಿದ್ದು, ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ಪ್ರವಾಸಿಗರಿಗೆ ನೈನಿತಾಲ್ ನಗರದಲ್ಲಿ ಅನೇಕ ಸಾಹಸ ಕ್ರೀಡೆಗಳು, ಹುಲಿ ಅಭಯಾರಣ್ಯದಲ್ಲಿ ಸಫಾರಿ, ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಣೆಯಂತಹ ಕಾರ್ಯಕ್ರಮಗಳನ್ನು ಪ್ರವಾಸೋದ್ಯಮ ಇಲಾಖೆ ಹಮ್ಮಿಕೊಂಡಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸೋದ್ಯಮಾಧಿಕಾರಿ ಅರವಿಂದ್ ಕೌರ್. ಪ್ರತಿ ವರ್ಷ 10 ಲಕ್ಷ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿನ 9 ಕೆರೆಗಳು ಪ್ರಮುಖ ಆಕರ್ಷಣೆಯಾಗಿದೆ ಎಂದರು. ನೈನಿತಾಲ್ ಮೇ ಬೇಸಿಕಲಿ ಲೇಕ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ ಮಾನಾ ಜಾತಾ ಹೈ, ತೋ ಯಹಾಂ ಪೆ ಆಪ್ಕೆ 9 ಲೇಕ್ಸ್ ಹೈ ಡಿಸ್ಟ್ರಿಕ್ಟ್ ಮೇ. ಇಸ್ಕೆ ಅಲಾವಾ ಯಹಾಂ ಪೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಹೈ, ನಂದೋರ್ ವೈಲ್ಡ್ ಲೈಫ್ ಸೆಂಚುರಿ ಹೈ, ಇಸ್ಕೆ ಅಲಾವಾ ಪೆ ಕೈಂಚಿ ಧಾಮ್ ಬಹುತ್ ಫೇಮಸ್ ಧಾಮ್ ಹೈ. ಚೇರ್ ಕಾ ಜೋ ಹಮಾರಾ ಟೆಂಟೇಟಿವ್ ಡೇಟಾ ಹೈ ಲಗಭಗ 10 ಲಾಖ್ ಲೋಗೋ ನೇ ಯಹಾಂ ಪೆ ಉಸ್ಸೆ ಜ್ಯಾದಾ ಯಹಾಂ ಪೆ ಟೂರಿಸ್ಟ್ ಆಯಾ. ಪ್ರವಾಸಿಗರಾದ ಶೀಲಾ, ಇಲ್ಲಿನ ವಾತಾವರಣ ತುಂಬಾ ಹಿತಕರವಾಗಿದೆ, ಸುತ್ತಲೂ ಮಂಜು ಸುರಿಯುವುದನ್ನು ನೋಡಲು ಮನಮೋಹಕವಾಗಿದೆ ಎಂದರು. ಮತ್ತೋರ್ವ ಪ್ರವಾಸಿ ವಿಜಯ್ ಕುಮಾರ್, ಸರ್ಕಾರ ಈ ಪ್ರದೇಶದ ಅಭಿವೃದ್ಧಿಗೆ ಸಾಕಷ್ಟು ಕ್ರಮ ಕೈಗೊಂಡಿದ್ದು ಪ್ರವಾಸಿಗರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಿದೆ ಎಂದರು. और जो है एक तरक्की हो रही है कुमाऊं के क्षेत्र की अग्रवाणी नैनीताल की, तो इस लिहाज में जो है कि अच्छे से जो है कि पर्यटक को बढ़ावा मिल रहा है. ಪ್ರವಾಸೋದ್ಯಮದ ಉಸ್ತುವಾರಿ ಅಧಿಕಾರಿ ಗಣೇಶ್, ವರ್ಷದಿಂದ ವರ್ಷಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದೆ, ಜನರಿಗೆ ಯಾವುದೇ ತೊಂದರೆಯಾಗದಂತೆ ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು.